ಚಿಕ್ಕೋಡಿ ತಾಲೂಕಿನ ಮಜಲಟ್ಟಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಸಕ್ತ ಸಾಲಿನ ದ್ವಿತೀಯ ಪಿಯುಸಿ ವಾರ್ಷಿಕ ಫಲಿತಾಂಶದಲ್ಲಿ ವಿದ್ಯಾರ್ಥಿಗಳು ಅಮೋಘ ಸಾಧನೆ ಮಾಡಿದ್ದಾರೆ. ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಮೊದಲು 20 ಶ್ರೇಯಾಂಕಿತ ಅಗ್ರಸ್ಥಾನಗಳಲ್ಲಿ 12 ಸ್ಥಾನಗಳನ್ನು ಮಹಾವಿದ್ಯಾಲಯದ ವಿದ್ಯಾರ್ಥಿಗಳೇ ಪಡೆದು ರಾಜ್ಯದ ಗಮನ ಸೆಳೆದಿದ್ದಾರೆ ಎಂದು ಮಜಲಟ್ಟಿ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯ ಆನಂದ್ ಕೋಳಿ ಹೇಳಿದರು. ಅವರು ಗುರುವಾರ ಕಾಲೇಜಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದರು. ಅವರು ಗುರುವಾರ ಕಾಲೇಜಿನಲ್ಲಿ ಆಯೋಜಿಸಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದರು. ಗ್ರಾಮೀಣ ಪ್ರದೇಶದ ಬಡ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಬದುಕಿನ ಕನಸು ನನಸಾಗಿಸಲು ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯ ಮಜಲಟ್ಟಿ ಅವಿರತವಾಗಿ ಶ್ರಮಿಸುತ್ತಿದೆ. ಇದಕ್ಕೆ ದ್ವಿತೀಯ ಪಿಯುಸಿ ಮಾರ್ಚ್ 2020 ಫಲಿತಾಂಶವೇ ಸಾಕ್ಷಿ ಎಂದು ತಿಳಿಸಿದರು. ಚುಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಮೊದಲು 20 ಶ್ರೇಯಾಂಕಿತ ಅಗ್ರಸ್ಥಾನಗಳಲ್ಲಿ 12 ಸ್ಥಾನಗಳನ್ನು ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯ ಮಜಲಟ್ಟಿಯ ವಿದ್ಯಾರ್ಥಿಗಳು ಪಡೆದಿರುವುದು ಹೆಮ್ಮೆಯ ಸಂಗತಿ ಎಂದು ಪ್ರಾಚಾರ್ಯ ಆನಂದ್ ಕೋಳಿ ಹರ್ಷ ವ್ಯಕ್ತಪಡಿಸಿದರು. ಮೊದಲಿನ 5 ಸ್ಥಾನಗಳಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳು ಶ್ರೇಯಾಂಕಿತರಾಗಿದ್ದಾರೆ. ಒಟ್ಟು ಕಾಲೇಜಿನ ಫಲಿತಾಂಶ ಪ್ರತಿಶತ 92%. ವಿಜ್ಞಾನ ವಿಭಾಗದ ಫಲಿತಾಂಶ ಪ್ರತಿಶತ 95% ದಾಖಲಾಗಿದೆ ಎಂದರು. ವಿಜ್ಞಾನ ವಿಭಾಗದ ನಾಗರಾಜ್ ಬೆಟಗೇರಿ 584 ಅಂಕಗಳೊಂದಿಗೆ ಮಹಾವಿದ್ಯಾಲಯಕ್ಕೆ ಪ್ರಥಮ, ಕಾಶಮ್ಮ ಪವಾಡಿ 583 ಅಂಕಗಳೊಂದಿಗೆ ಮಹಾವಿದ್ಯಾಲಯಕ್ಕೆ ದ್ವಿತೀಯ ಹಾಗೂ ನಾಗರಾಜ್ ಹಾಲಟ್ಟಿ 582 ಅಂಕಗಳೊಂದಿಗೆ ಮಹಾವಿದ್ಯಾಲಯಕ್ಕೆ ತೃತೀಯ ಸ್ಥಾನ ಪಡೆದುಕೊಂಡಿದ್ದಾರೆ. ಅಲ್ಲದೆ ಈ ಮೂವರು ವಿದ್ಯಾರ್ಥಿಗಳು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಗೆ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನ ಪಡೆದುಕೊಂಡಿದ್ದಾರೆ ಎಂದು ಪ್ರಾಚಾರ್ಯರು ತಿಳಿಸಿದರು. ಗಣಿತಶಾಸ್ತ್ರದಲ್ಲಿ 22, ವ್ಯವಹಾರ ಅಧ್ಯಯನದಲ್ಲಿ 6 ವಿದ್ಯಾರ್ಥಿಗಳು, ಭೌತಶಾಸ್ತ್ರದಲ್ಲಿ 3 ವಿದ್ಯಾರ್ಥಿಗಳು, ಜೀವಶಾಸ್ತ್ರದಲ್ಲಿ ಒಬ್ಬ ವಿದ್ಯಾರ್ಥಿ, ಲೆಕ್ಕಶಾಸ್ತ್ರದಲ್ಲಿ ಒಬ್ಬ ವಿದ್ಯಾರ್ಥಿ 100ಕ್ಕೆ 100 ಅಂಕ ಪಡೆದು ಕಾಲೇಜಿನ ಕೀರ್ತಿ ಹೆಚ್ಚಿಸಿದ್ದಾರೆ ಎಂದು ಪ್ರಾಚಾರ್ಯ ಆನಂದ್ ಕೋಳಿ ಹೇಳಿದರು. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಜಲಟ್ಟಿ, ತಾಲೂಕು ಚಿಕ್ಕೋಡಿ. ಇಲ್ಲಿನ ವಿದ್ಯಾರ್ಥಿಗಳು ದ್ವಿತೀಯ ಪಿಯುಸಿ 2020 ಪರೀಕ್ಷೆಯಲ್ಲಿ ಅಭೂತಪೂರ್ವ ಸಾಧನೆಯನ್ನು ಮಾಡಿ ನಮ್ಮ ಕಾಲೇಜಿಗೆ ಕೀರ್ತಿಯನ್ನು ತಂದಿದ್ದಾರೆ. ವಿಜ್ಞಾನ ವಿಭಾಗದಲ್ಲಿ ಒಟ್ಟು 429 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿ ಅದರಲ್ಲಿ 404 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಅದರಲ್ಲಿ 99 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್, 274 ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್, 28 ವಿದ್ಯಾರ್ಥಿಗಳು ದ್ವಿತೀಯ ಹಾಗೂ ಕೇವಲ 3 ವಿದ್ಯಾರ್ಥಿಗಳು ಪಾಸ್ ಕ್ಲಾಸ್ನಲ್ಲಿ ಪಾಸ್ ಆಗಿದ್ದಾರೆ. ವಿಜ್ಞಾನ ವಿಭಾಗದ ಫಲಿತಾಂಶ ಪ್ರತಿಶತ 94.84 ಇರುತ್ತದೆ. ವಿಜ್ಞಾನ ವಿಭಾಗದಲ್ಲಿ ಈ ವರ್ಷ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಗೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಪ್ರಥಮ, ದ್ವಿತೀಯ ಮತ್ತು ತೃತೀಯ 4ನೇ ಸ್ಥಾನ ಮತ್ತು 5ನೇ ಸ್ಥಾನಗಳನ್ನು ಕೂಡ ಹಂಚಿಕೊಂಡಿದ್ದಾರೆ. ಒಟ್ಟು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ವಿಜ್ಞಾನ ವಿಭಾಗದಲ್ಲಿ 20 ಸ್ಥಾನಗಳಲ್ಲಿ ಮಜಲಟ್ಟಿ ಕಾಲೇಜಿನ ವಿದ್ಯಾರ್ಥಿಗಳು 10 ಸ್ಥಾನವನ್ನು ಹಂಚಿಕೊಂಡಿದ್ದಾರೆ. ಮತ್ತು ಇಲ್ಲಿ ಪ್ರಥಮವಾಗಿ ನಾಗರಾಜ್ ಬೆಟಗೇರಿ, ಈತನು 97.33, ಎರಡನೇದಾಗಿ ಕಾಶಮ್ಮ ಪವಾಡಿ 97.16, ಆಮೇಲೆ ನಾಗರಾಜ್ ಹಾಲಟ್ಟಿ ತೃತೀಯ, ಈತನು 97% ಮಾಡಿ ಚಿಕ್ಕೋಡಿ ಶಿಕ್ಷಣ ಜಿಲ್ಲೆಗೆ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಸ್ಥಾನವನ್ನು ಗಳಿಸಿದ್ದಾರೆ. ಸದರಿ ವಿದ್ಯಾರ್ಥಿಗಳು ಕೇವಲ 4-5 ಅಂಕಗಳಲ್ಲಿ ರಾಜ್ಯ ಮಟ್ಟದ ರ್ಯಾಂಕನ್ನು ಕೂಡ ತಪ್ಪಿಸಿಕೊಂಡಿದ್ದಾರೆ. ಇಲ್ಲಿ ವಿಜ್ಞಾನ ವಿಭಾಗದಲ್ಲಿ ಈ ಸಲ ಭೌತಶಾಸ್ತ್ರ ವಿಷಯದಲ್ಲಿ 3 ವಿದ್ಯಾರ್ಥಿಗಳು 100ಕ್ಕೆ 100 ಅಂಕಗಳನ್ನು, ಗಣಿತ ವಿಷಯದಲ್ಲಿ ವಿಶೇಷವಾಗಿ 22 ವಿದ್ಯಾರ್ಥಿಗಳು 100ಕ್ಕೆ 100 ಅಂಕಗಳನ್ನು ಗಳಿಸಿ, ಜೀವಶಾಸ್ತ್ರ ವಿಷಯದಲ್ಲಿ ಒಬ್ಬ ವಿದ್ಯಾರ್ಥಿ 100ಕ್ಕೆ 100 ಅಂಕಗಳನ್ನು ಗಳಿಸಿ ನಮ್ಮ ಕಾಲೇಜಿಗೆ ಕೀರ್ತಿಯನ್ನು ತಂದಿದ್ದಾರೆ. ಇನ್ನು ಕಲಾ ವಿಭಾಗದಲ್ಲಿ ವಾಣಿಜ್ಯ ವಿಭಾಗದಲ್ಲಿ 152 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿ 142 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಡಿಸ್ಟಿಂಕ್ಷನ್ 20, ಪ್ರಥಮ ಫಸ್ಟ್ ಕ್ಲಾಸ್ 86, ದ್ವಿತೀಯ ದರ್ಜೆ 21 ಮತ್ತು ತೃತೀಯ ದರ್ಜೆ 15, ಆಮೇಲೆ ಒಟ್ಟು ಫಲಿತಾಂಶ 93.42 ಇರುತ್ತದೆ. ಇದರಲ್ಲಿ ಚಿಕ್ಕೋಡಿ ಶಿಕ್ಷಣ ಜಿಲ್ಲೆಗೆ ನಮ್ಮ ವಿದ್ಯಾರ್ಥಿನಿ 20ನೇ ಸ್ಥಾನವನ್ನು ಪಡೆದಿದ್ದಾಳೆ. ಕಲಾ ವಿಭಾಗದಲ್ಲಿ 122 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿ 106 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಇದರಲ್ಲಿ ಡಿಸ್ಟಿಂಕ್ಷನ್ 11, ಪ್ರಥಮ 52, ದ್ವಿತೀಯ ದರ್ಜೆಯಲ್ಲಿ 26 ಮತ್ತು ತೃತೀಯ ದರ್ಜೆಯಲ್ಲಿ 17 ವಿದ್ಯಾರ್ಥಿಗಳು ಪಾಸಾಗಿ ಒಟ್ಟು ಕಲಾ ವಿಭಾಗದ ಫಲಿತಾಂಶ 86.89 ಇರುತ್ತದೆ. ಒಟ್ಟು ಕಾಲೇಜಿನ ಫಲಿತಾಂಶ 92 ಇರುತ್ತದೆ. ಆಮೇಲೆ ವಾಣಿಜ್ಯ ವಿಭಾಗದಲ್ಲಿ ವ್ಯವಹಾರ ಅಧ್ಯಯನದಲ್ಲಿ 6 ವಿದ್ಯಾರ್ಥಿಗಳು 100ಕ್ಕೆ 100 ಅಂಕಗಳನ್ನು ಪಡೆದಿರುತ್ತಾರೆ ಮತ್ತು ಲೆಕ್ಕಶಾಸ್ತ್ರ ವಿಭಾಗದಲ್ಲಿ 1 ವಿದ್ಯಾರ್ಥಿ 100ಕ್ಕೆ 100 ಅಂಕಗಳನ್ನು ಪಡೆದಿದ್ದಾನೆ. ಗಣಿತದಲ್ಲಿ ಸುಮಾರಾಗಿ 225 ವಿದ್ಯಾರ್ಥಿಗಳು
99 ಅಂಕಗಳನ್ನು ಪಡೆದುಕೊಂಡಿದ್ದಾರೆ ಅದೇ ರೀತಿಯಾಗಿ ಈ ಕಾಲೇಜಿನ ಇಷ್ಟೊಂದು ಫಲಿತಾಂಶ ಬರಲಿಕ್ಕೆ ಅಭೂತಪೂರ್ವವಾದಂತ ಫಲಿತಾಂಶ ಬರಲಿಕ್ಕೆ ಮುಖ್ಯ ಕಾರಣೀಭೂತರು ಅಂತಂದ್ರೆ ನಮ್ಮ ಹಿರಿಯ ರಾಜಕಾರಣಿಗಳು ಹಾಗೂ ಅವರ ಮಾರ್ಗದರ್ಶನ ಮತ್ತು ನಮ್ಮ ಕಾಲೇಜಿನ ಎಲ್ಲ ಉಪನ್ಯಾಸಕರು ಎಲ್ಲ ಸಿಬ್ಬಂದಿಯವರು ಅವರ ಪ್ರಯತ್ನ ಕೂಡ ಬಹಳಷ್ಟು ಇದೆ ಅದೇ ರೀತಿ ವಿದ್ಯಾರ್ಥಿಗಳು ಕೂಡ ಬಹಳಷ್ಟು ಸತತ ಪ್ರಯತ್ನ ಮಾಡಿ ಈ ಒಂದು ಕಾಲೇಜಿನ ಯಶಸ್ಸಿ ಗೆ ಈ ರಿಸಲ್ಟ್ ಯಶಸ್ಸಿ ಗೆ ಕಾರಣೀಭೂತರಾಗಿದ್ದಾರೆ ನಮ್ಮ ಕಾಲೇಜಿನಲ್ಲಿ ವಿಶೇಷವಾಗಿ ಅಂತಂದ್ರೆ ವಿದ್ಯಾರ್ಥಿಗಳು ಹೆಚ್ಚಾಗಿ ಒಂದು ಈ ಹಳ್ಳಿಗಾಡಿನಿಂದ ಬಂದಂತ ವಿದ್ಯಾರ್ಥಿಗಳು ಕೆಲವೊಂದು ವಿದ್ಯಾರ್ಥಿಗಳಿಗೆ ಫೀ ಕಟ್ಟಲಿಕ್ಕೂ ಕೂಡ ಅಷ್ಟೊಂದು ಅನುಕೂಲತೆ ಇರುವುದಿಲ್ಲ ಅಂತ ಒಂದು ಪರಿಸರದಲ್ಲಿ ಬಂದು ಇಷ್ಟೊಂದು ರಿಸಲ್ಟ್ ಅನ್ನು ಮಾಡಿದ್ದಕ್ಕೆ ನಮಗೂ ಕೂಡ ಹೆಮ್ಮೆ ಅನಿಸುತ್ತದೆ ಅದಕ್ಕೆ ನನ್ನ ಪರವಾಗಿ ಆಮೇಲೆ ಕಾಲೇಜಿನ ಹೇಳಿದನಲ್ಲ ನನ್ನ ಪರವಾಗಿ ಹಾಗೂ ಆಡಳಿತ ಮಂಡಳಿ ಪರವಾಗಿ ಅವರನ್ನು ಅಭಿನಂದನೆ ಸಲ್ಲಿಸಿ ವಿಶೇಷವಾಗಿ ನಾಗರಾಜ್ ಬೆಟಗೇರಿ ಕಶಮ್ಮ ಪವಾಡಿ ಮತ್ತು ನಾಗರಾಜ್ ಹಾಲಟ್ಟಿ ಈ ಮೂರು ವಿದ್ಯಾರ್ಥಿಗಳು ಜಿಲ್ಲೆಗೆ ಪ್ರಥಮ ದ್ವಿತೀಯ ಮತ್ತು ತೃತೀಯ ಸ್ಥಾನವನ್ನು ಹಂಚಿಕೊಂಡಿದ್ದಾರೆ ಈ ವಿದ್ಯಾರ್ಥಿಗಳು ಕೆಲವೇ ಅಂಕಗಳಲ್ಲಿ ರಾಜ್ಯ ಮಟ್ಟದ 1 ರಿಂದ 10 ನೇ ಒಂದು ಸ್ಥಾನವನ್ನು ವಂಚಿತರನ್ನಾಗಿ ಮಾಡಿಕೊಂಡಿದ್ದಾರೆ ನನಗೆ ಅನಿಸದ 1 ರಿಂದ 20 ನೇ ಇದರೊಳಗೆ ರಾಜ್ಯ ಮಟ್ಟದಲ್ಲಿ ಅವರದು ಸ್ಥಾನ ಇದೆ ಇನ್ನು ಮುಂಬರುವ ದಿವಸಗಳಲ್ಲಿ ಇದಕ್ಕಿಂತ ಹೆಚ್ಚಿನ ಒಂದು ಫಲಿತಾಂಶ ಪಡಲಿಕ್ಕೆ ನಮ್ಮ ಸುದ್ದಿಗೋಷ್ಠಿಯಲ್ಲಿ ಕಾಲೇಜು ಸುಧಾರಣಾ ಸಮಿತಿಯ ಮುಖಂಡ ಬಿಆರ್ ಸಂಗಾಪಗೋಳ್ ಹಾಗೂ ಕಾಲೇಜಿನ ಎಲ್ಲ ಉಪನ್ಯಾಸಕರು ಉಪಸ್ಥಿತರಿದ್ದರು ಇದೊಂದು ಬಹಳ ಸಂತೋಷ ಪಡತಕ್ಕಂತ ಇವತ್ತು ರಿಸಲ್ಟ್ ನಮಗೆ ನಮ್ಮ ಕಾಲೇಜ್ ಸ್ಟಾರ್ಟ್ ಆದಾಗಿಂದ ಇವತ್ತು ಈ ರಿಸಲ್ಟ್ ಏನು ಬಂದಿದ್ದಿಲ್ಲ ಎಂದು ಬಂದಿದ್ದಿಲ್ಲ ಇದು ಫಸ್ಟ್ ಟೈಮ್ ಈ ರಿಸಲ್ಟ್ ನೋಡಿದ್ರೆ ಬಹಳ ಸಂತೋಷ ಅಂದ್ರೆ ಬಹಳ ಸಂತೋಷ ಆಗುತ್ತೆ ಈ ರಿಸಲ್ಟ್ ಕಾರಣೀಭೂತ ಯಾರಪ್ಪ ಅಂದ್ರೆ ಎಲ್ಲ ನಮ್ಮ ಪ್ರಿನ್ಸಿಪಾಲರು ಮತ್ತು ಎಲ್ಲ ಲೆಕ್ಚರ್ಸೇ ಕಾರಣ ಇದಕ್ಕೆ ಯಾರು ಎರಡನೇದವರು ಯಾರು ಕಾರಣ ಅಲ್ಲ ಯಾಕಂದ್ರೆ ಬಹಳ ಕಷ್ಟಪಟ್ಟ ಹತ್ತುವರೆಗೆ ಎಲ್ಲ ಕಡೆ ಶಾಲೆ ಶುರು ಆದಾಗ ಹತ್ತುವರೆಗೆ ಬಂದ ನಾಲ್ಕೂರಿಗೆ ಹೋಗ್ತಕ್ಕಂಥ ಎಲ್ಲ ಕಾಲೇಜೊಳಗೆ ಸಿಸ್ಟಮ್ ಇದ್ರೆ ಇಲ್ಲಿ ಎಂಟೂರಿಗೆ ಬಂದು ಸಂಜೆ 6 ಗಂಟೆಗೆ ಹೋಗ್ತಕ್ಕಂಥ ವ್ಯವಸ್ಥೆ ಇವತ್ತು ನಮ್ಮಲ್ಲಿ ಎಲ್ಲ ಲೆಕ್ಚರ್ಗಳು ಟೈಮಿಗೆ ಮಹತ್ವ ಕೊಡದೆ ಕಂಪ್ಲೀಟನ ಕಷ್ಟ ಏನು ಪಟ್ಟಿರಲ್ಲ ಆ ಕಷ್ಟಪಟ್ಟದನ್ನು ಇತರ ಫಲ ಇವತ್ತಿನ ದಿವಸ ನಮ್ಮ ಶಾಲೆ ಸಿಕ್ಕೈತಿ ಅದಕ್ಕೆ ಇದು ಶ್ರೇಯಸ್ ಯಾರಿಗಿದ್ರೆ ನಮ್ಮ ಪ್ರಿನ್ಸಿಪಾಲ್ರಿಗೆ ಮತ್ತು ನಮ್ಮ ಲೆಕ್ಚರ್ಗಳಿಗೆ ಇದೆಲ್ಲ ಸಲ್ಲಬೇಕಂತ ನಾ ಇದನ್ನು ಹೇಳಬೇಕಾಯ್ತು ನಾವು ಇವ್ರಿಗೆ ಪದೇ ಪದೇ ಹೇಳ್ತಾ ಇದ್ದೀನ ಹಂಗಾರೆ ಮಾಡಿ ಏನಾರೇ ಸ್ಟೇಟ್ ಲೆವೆಲ್ಲ 1 ನಂಬರ್ ಬರುವಂಥದ್ದು ಯಾವ್ದಾರೆ ಹತ್ತಿರ ಬರಲಿ ಅಂತ ನಮ್ಮದು ಆಸೆ ಇತ್ತು ಆಸೆ ಸ್ವಲ್ಪ ರಾಗ ಒಂದು ಸ್ವಲ್ಪ ನಿರಾಶೆ ಆಯಿತು ಭಾಳ ಏನಿಲ್ಲ ಟೋಟಲ್ ಅದ 10 ನಂಬರ್ದವ್ರು 89 ಏನಿದ್ದಾರೆ ನಮ್ಮದು 84 ಇತ್ತು ಸ್ವಲ್ಪ ರಾಗ ನಮ್ಮದು ಹೋಗೈತಿ ಒಂದು ಸ್ವಲ್ಪ ನಮಗೆ ವಿಷಾದ ಅನಿಸ್ತೈತಿ ಇದರ ರಾಜ್ಯದ 10 ನಂಬರ್ದಾಗ ಒಂದು ನಂಬರ್ ನಮ್ಮದು ಬರ್ತಿತ್ತು ಬಂದಿದ್ದರೆ ಒಂದು ಸ್ವಲ್ಪ ಇತಿಹಾಸ ಆಗ್ತಿತ್ತು ಹೊಸದ ಆದರೂ ಪ್ರಯತ್ನ ಮುಂದಿನ ಸಲ ಪಡೋನು ಏನು ನಿರಾಶೆ ಆಗೋದೇನು ಅವಶ್ಯಕತೆ ಇಲ್ಲ ಯಾಕಂದ್ರೆ ಇಡೀ ಕಾಲೇಜನ್ನ 92% ರಿಸಲ್ಟ್ ಅಂದರೆ ಮೆಚ್ಚಬೇಕು 92%ಗೆ ಮೆಚ್ಚಬೇಕು ಹೆಂಗೆ ಮೆಚ್ಚಬೇಕಂದ್ರೆ ಹುಡುಗರ ಸಂಖ್ಯೆ ನೋಡಿದ್ರೆ 703 ಹುಡುಗರು ಸೈನ್ಸ್ ಹುಡುಗರು 429 ಹುಡುಗರನ್ನ ಇಟ್ಕೊಂಡು 95% ರಿಸಲ್ಟ್ ಇವತ್ತಿನ ದಿವಸ ಮಾಡ್ತಾರಪ್ಪ ಅಂದ್ರೆ ಇದೆಲ್ಲ ವಿಶೇಷ ಇಲ್ಲಿ ಆಗಲಿಕ್ಕಿಲ್ಲ ಅಂಥದ್ದು ಸಾಧನ ಇವತ್ತಿನ ದಿವಸ ನಮ್ಮ ಲೆಕ್ಚರ್ಗಳು ಮಾಡಿದ್ರು ಚಿಕ್ಕೋಡಿ ಜಿಲ್ಲೆಗೆ 20 ನಂಬರ್ 1 to 20 ನಂಬರ್ ಏನು ಜಿಲ್ಲಾದಾಗೇನು ಅಧಿಕಾರಿಗಳು ಹಂಚಿದಾರಲ್ಲ ಅದರೊಳಗೆ 1 to 10 ನಂಬರ್ ಇವತ್ತಿನ ದಿವಸ ನಿಮ್ಮ ಮೆಜಾರಿಟಿ ಅಂದ್ಕೂಡಲೇ ಭಾಳ ಇದು ವಿಶೇಷ 10 ನಂಬರ್ಗಳನ್ನ ಇವತ್ತಿನ ದಿವಸ ನಿಮ್ಮದೇ ಕಾಲೇಜವರು 20ರಾಗ ಚಿಕ್ಕೋಡಿ ಜಿಲ್ಲೆಗೆ 20ರಾಗ 10 ನಂಬರ್ ಈ ನಮ್ಮ ಕಾಲೇಜವ್ರು ತೊಗೊಂಡಿದ್ರೆ ಅಂದ್ರೆ ಭಾಳ ಮೆಚ್ಚತಕ್ಕಂಥ ವಿಷಯ ಅದು 10ರೊಳಗೆ 1 to 5 ನಂಬರ್ ಇವ್ರದ ಇದನ್ನು ಮೆಚ್ಚತಕ್ಕಂಥದ್ದು ಅದ್ರಾಗ ವಿಶೇಷ ಮತ್ತೊಂದಪ್ಪ ಅಂದಾಗ ಮ್ಯಾಥ್ಸ್ ಅಂದ್ರೆ ಎಲ್ಲರೂ ಹಂಚಿ ಓಡ್ತಿರ್ತಾರೆ ಅಂಥದ್ರಾಗ ಚೌಲಾ ಮತ್ತು ದೇಸಾಯರ 27 ಹುಡುಗರು 100ಕ್ಕೆ 127 ಹುಡುಗರು ತೊಗೊಂಡಿದ್ದಾರೆ ಅದನ್ನು ಭಾಳ ಮೆಚ್ಚಬೇಕು ಬಯಾಲಜಿ ಪರ್ಮನೆಂಟ್ ಲೆಕ್ಚರ್ ಇಲ್ಲ ಗೆಸ್ಟ್ ಲೆಕ್ಚರ್ ಅವ್ರು 3 ಮಂದಿ ಸನ್ರಿ ವಗೇರೆ ದೇಸಾಯಿ ಸನ್ರಿ ಅವ್ರು ಯಾರು 3 ಮಂದಿ ಇದಾರಲ್ಲ ಅವರ ದೇವ್ರೂಷಿ ಕೋತ್ ಮೇಡಮ್ಮ ಅವರು 99% ರಿಸಲ್ಟ್ ಏನು ಮಾಡಿದ್ದಾರೆ ಬಯಾಲಜಿ ಸಬ್ಜೆಕ್ಟಾಗಿ 99% 429 ಎಷ್ಟು ಹುಡುಗರು ಅಥವಾ ಬರೇ 3 ಹುಡುಗರು ಫೇಲ್ ಆಗಿದವು
ಇಷ್ಟು ಹುಡುಗರೊಳಗೆ ಇಷ್ಟು ಜಲ್ದ್ ಮಾಡೋದು ಭಾಳ ವಿಶೇಷ. ಒಬ್ಬ ವಿದ್ಯಾರ್ಥಿ ನೂರಕ್ಕೆ ನೂರು ತಗೊಂಡ್ರ. ಇದನ್ನೆಲ್ಲ ನೋಡ್ರೆ ಎಲ್ಲ ಸಬ್ಜೆಕ್ಟ್ ಅವರು ಭಾಳ ಕಷ್ಟಪಟ್ಟು ಇವತ್ತಿನ ದಿವಸ ಬಹುಶಃ ಪ್ರಾಮಾಣಿಕತನ ಸೇವಾ ಮಾಡಿದಾರೆ. ಸೇವಾ ಮಾಡೋದು ಭಾಳ ಮಹತ್ವದ್ದು. ಪ್ರಾಮಾಣಿಕತನ ಸೇವಾ ಮಾಡೋದು ಬೇರೆ, ಪಗಾರಕ್ಕಾಗಿ ಸೇವಾ ಮಾಡೋದು ಬೇರೆ. ಇದು ಪಗಾರಕ್ಕಾಗಿ ಸೇವಾ ಅಲ್ಲ, ಇದು ಶಾಲೆ ನಮ್ಮದಾಗಿ ಮಕ್ಕಳು ನಮ್ಮವ್ರ ಹತ್ರ ತಿಳ್ಕೊಂಡು ಏನು ಸೇವಾ ಮಾಡಿದಾರಲ್ಲ, ಆ ಸೇವೆಯ ಪ್ರತಿಫಲನ ಇದು ಸಿಕ್ಕೈತೆ ಅಂತ ಹೇಳಿ ಹೇಳಕ್ಕೆ ನಂಗೆ ಭಾಳ ಸಂತೋಷ ಐತಿ. ಅದಕ್ಕೆ ದೇವರು ನಿಮಗೆಲ್ಲರಿಗೂ ನಮ್ಮ ಶಿಕ್ಷಕರಿಗೂ ಒಳ್ಳೆಯದು ಮಾಡಲಿ. ಮತ್ತು ಇನ್ನುಳಿದ ದೃಷ್ಟಿಯಿಂದ ಎಲ್ಲರೂ ನಮಗೆ ಸಹಕಾರ ಮಾಡಿದ್ದಾರೆ, ಎಲ್ಲ ರಾಜಕಾರಣಿಗಳು ನಮಗೆ ಸಹಕಾರ ಮಾಡಿದ್ದಾರೆ. ಏನು ಅವರ ಇವರ ಏನೇನು ಹೇಳುವುದಿಲ್ಲ, ಎಲ್ಲರೂ ಇದಕ್ಕೆ ಸಹಕಾರ. ನಮ್ಮ ಗ್ರಾಮಸ್ಥರು ಈ ಕಡೆ ಒಂದು ಸ್ವಲ್ಪ ಕಡೆ ಗಮನ ಹರಿಸಿ ಮೇಲೆ ಮೇಲೆ ಏನ್ರಿ ಮೂಲ ಸೌಲಭ್ಯ ಬೇಕು ಅಂತಕ್ಕಂಥದ್ದು ವ್ಯವಸ್ಥೆಗೆ ಸಹಕಾರ ಮಾಡಿದರು. ಮತ್ತು ಪಿ ಬೋರ್ಡ್ನವರು ಅವರು ನಮಗೆಲ್ಲ ಈ ಮೆಜಾರಿಟಿ ಅಂದ್ಕೊಳ್ಳಿ ಅಲ್ಲಿ ರೂಮ್ಗಳಾಗಲಿ ಏನ ಇಕ್ವಿಪ್ಮೆಂಟ್ಸ್ ಆಗಲಿ ಯಾವ ಲ್ಯಾಬ್ ವ್ಯವಸ್ಥೆ ಆಗಲಿ ಭಾಳ ಮುತುವರ್ಜಿ ವಹಿಸಿ ಅಲ್ಲಿ ಬೋರ್ಡ್ನೊಳಗೆ ಮೆಜಾರಿಟಿ ಅಂದ್ಕೊಳ್ಳಿ ಅಲ್ಲಿ ಮೊದಲನೇದ ಪ್ರಾಧಾನ್ಯತೆ ಅಲ್ಲಿ ಕೊಡ್ತಕ್ಕಂಥ ವ್ಯವಸ್ಥೆ ಅವರು ಇಲ್ಲಿ ಮಾಡಿದರು. ಅದಕ್ಕೆ ಇವರೆಲ್ಲರಿಗೂ ನಾ ಧನ್ಯವಾದಗಳನ್ನು ಹೇಳಬೇಕಾಗಿತ್ತು. ದೇವರ ಇದಕ್ಕಿಂತ ಜಾಸ್ತಿ ಬೆಳೀಲಿ, ಇದು ಮಕ್ಕಳದ್ದು ಹಿತ ಆಗಲಿ ಅಂತಕ್ಕಂಥ ಭಾವನದಿಂದ ಮಾಡ್ತಕ್ಕಂಥ ಕೆಲಸ. ಈ ಥರ ಯಾರ್ದು ಏನು ಸ್ವಾರ್ಥ ಇಲ್ಲ, ಮಕ್ಕಳ ಹಿತ ಆಗಲಿ, ಮಕ್ಕಳದ್ದು ಇಲ್ಲಿ ಜಾಸ್ತಿ ಮಕ್ಕಳು ಇಲ್ಲೆಲ್ಲ ವ್ಯವಸ್ಥೆ ಪಾಸ್ ಆಗಿ ವ್ಯವಸ್ಥೆ ಅವ್ರದ್ದು ಉದ್ಧಾರ ಆಗಲಿ ಅಂತಕ್ಕಂಥ ವ್ಯವಸ್ಥೆ ಅದನ್ನು ಹೇಳಿದ್ವು. ಒಬ್ಬ ಹುಡುಗ ಗೋಕಾಕದ ಹುಡುಗ ಕೋಚಿಂಗ್ ಬರೀ ಹತ್ತಿರ ಕರೆದ ಕೂಡಲೇ ಕೋಚಿಂಗ್ ನಂಗೆ ಆಗ ಬರೋದಿಲ್ಲ, ಆಗ ಇಲ್ಲ ನೀ ದುಡ್ಡು ಕೊಡಬೇಡಪ್ಪ ಫೀ ಕೊಡಬೇಡ ಹಂಗೆ ಬಾತಿರ್ತದೆ ಕರೆದಾಗ ಇಲ್ಲ ನಮ್ಮಪ್ಪ ಕೂಲಿ ಹೋಗುತ್ತಾ ಅವ್ನು ಹುಡುಗಿ ನಾವು ಕೆಲಸಕ್ಕೆ ಹೋಗ್ಬೇಕು ಅಂತ ಅಂಥ ಇವತ್ತು ದಿವಸ 96% ಮಾಡಿದ ಇದು ಮೆಚ್ಚಬೇಕು. ಅಂದರೆ ಸಾಮಾನ್ಯ ಹುಡುಗರಲ್ಲೂ ಇವತ್ತಿನ ದಿವಸ ಇದು ಐತಿ ಅಂತಕ್ಕಂಥದ್ದು ಹೇಳಬೇಕು. ಅದು ಅಲ್ಲದೆ ಮತ್ತೊಂದು ವಿಶೇಷ ಹೇಳ್ತಾನೆ, ನಾನು ಟೋಟಲ್ ಲೇಡೀಸ್ ಆ್ಯಂಡ್ ಬಾಯ್ಸ್ ಪೋಸ್ಟ್ ಮ್ಯಾಟ್ರಿಕ್ ಹಾಸ್ಟೆಲ್ ಎರಡೂ ಕೂಡಿ 200 ಹುಡುಗರು, 200 ಒಳಗೆ 197 ಹುಡುಗರು ಪಾಸ್ ಆಗಿದ್ದವು ಹಾಸ್ಟೆಲ್ ಹುಡುಗರು, ಬರೀ 5 ಹುಡುಗರು ಫೇಲ್ ಆಗಿದೆ 203. ಅದಕ್ಕೂ ನಾವು ಇವತ್ತಿನ ದಿವಸ ಹಾಸ್ಟೆಲ್ ವಾರ್ಡನ್ನಾಗಲಿ ಯಾರು ಅವ್ರನ್ನಾಗಲಿ ಇಲಾಖೆ ಅವ್ರನ್ನಾಗಲಿ ಅದನ್ನು ಮೆಚ್ಚಬೇಕು. ಯಾಕಂದ್ರೆ ಎಲ್ಲ ಹುಡುಗರು ಇವತ್ತಿನ ದಿವಸ ಮತ್ತು ಇಲ್ಲಿ ಮೆರಿಟ್ ಜಾಸ್ತಿ ಮಾರ್ಕ್ಸ್ ತೊಗೊಂಡವ್ರು ವಿಶೇಷ ಹಾಸ್ಟೆಲ್ದವರೇ ಹೆಸರಲ್ಲ, 1, 2, 3 ಬಂದವರೆಲ್ಲ ಹಾಸ್ಟೆಲ್ದವ್ರೇ ಜಾಸ್ತಿ ಇದ್ದಾರೆ. ಅದಕ್ಕೆ ಹಾಸ್ಟೆಲ್ದವ್ರಿಗೂ ನಾವು ಇವತ್ತಿನ ದಿವಸ ಧನ್ಯವಾದಗಳನ್ನು ಹೇಳಬೇಕಾಯ್ತು. ಇಷ್ಟು ಹೇಳಿ ನನ್ನ ಮಾತು. ಫಸ್ಟ್ ಅಂದ್ರೆ ನಮ್ಮ ಪಪ್ಪ ರೀ ನಂಗೆ ಭಾಳ ಸಪೋರ್ಟ್ ಮಾಡಿರು, ಆಮೇಲೆ ನಮ್ಮ ಮನೆಯವ್ರು ರೀ ಅಂದ್ರೆ ಮತ್ತು ನಮ್ಮ ಸರ್ ಇಲ್ಲಿ ಎಲ್ಲ ಸರ್ಗಳು ಕೂಡ ಭಾಳಷ್ಟು ಸಪೋರ್ಟ್ ಮಾಡಿರಿ, ಲೆಕ್ಚರಿಂಗ್ ಭಾಳ ಚಲೋ ಐತ್ರಿ. ಆಮೇಲೆ ನನಗೆ ಇಷ್ಟು ಹೋಪ್ ಇದ್ದಿರಲಿಲ್ಲ ನಾ ಈ ರೀತಿ ಮಾಡ್ತೇನೆ ನಾನು ಅಂದ್ರೆ 10th ಭಾಳ ಕಮ್ಮಿ ಪರ್ಸೆಂಟೇಜ್ ಆಗಿತ್ತು ರೀ, ಬಟ್ ನಮ್ಮ ಎಲ್ಲ ಸರ್ಗಳು ಕೂಡ ಮತ್ತು ಆರ್ಟ್ಸ್ ಅಂದ್ರೆ ಒಟ್ಟ ಇಲ್ಲಿ ಮಜ್ಲಟಿ ಕಾಲೇಜ್ದಾಗ ಫಸ್ಟ್ ಹೇಳೋದಂದ್ರೆ ಆರ್ಟ್ಸ್ ಅಂದ್ರೆ ಯಾವ ಸರ್ಗಳಾಗಲಿ ಸೈನ್ಸ್ ಅವರಾಗಲಿ ಆರ್ಟ್ಸ್ ಅವರಾಗಲಿ ಒಟ್ಟ ಕೇವಲವಾಗಿ ನೋಡಂಗಿಲ್ಲ ರೀ. ಆದ್ರೆ ಬೇರೆ ಮೊದಲು ಒಂದು ಆರ್ಟ್ಸ್ ಮಾಡಿ ಇಷ್ಟು ಪರ್ಸೆಂಟೇಜ್ ಮಾಡ್ಬೇಕಂದ್ರೆ ರೀ ಮೇನ್ ಲೆಕ್ಚರ್ಗಳು ಏನು ಹೋಗ್ ತುಂತಾರಲಕ್ರಿ ಅದು ಬೇಕ್ರಿ. ನಂಗೆ ನಾ ಆರ್ಟ್ಸ್ ಅಂದ್ರೆ ಆರ್ಟ್ಸ್ ಮಾಡಿ ಏನೋ ತಪ್ಪು ಮಾಡಿನಿ ಅಂತಂದು ಅನಿಸಿತ್ರಿ, ಬಟ್ ಆದ್ರೂ ಕೂಡ ಭಾಳಷ್ಟು ಹೋಪ್ ತುಂಬಿ ಇಲ್ಲ ಇದ್ರೊಳಗೂ ಫ್ಯೂಚರ್ ಐತಿ ನೀ ಮಾಡಬಹುದು ಅಂತ ಹೋಪ್ ತುಂಬಿ ಭಾಳಷ್ಟು ಒಳ್ಳೆ ಲೆಕ್ಚರ್ ಕೊಟ್ಟರು. ಪಾಠ ಅಲ್ದರಿ ನಮಗೆ ಅಂದ್ರೆ ನಾವೇನಾದರೂ ಒಂದು ಸಾಧನೆ ಮಾಡ್ಬೇಕಂತಂದು ಭಾಳಷ್ಟು ಸ್ಫೂರ್ತಿ ತುಂಬಿದ್ರಿ. ಮತ್ತು ನಮ್ಮ ಮನೆಯವರು ಅದು ಕೂಡ ನಾವು ಗ್ರಾಮೀಣ ಪ್ರದೇಶದಿಂದ ಬಂದರೂ ಕೂಡ ನಾವು ಯಾರಿಗೂ ಕಮ್ಮಿ ಇಲ್ಲ, ನೀನು ಏನಾದರೂ ಸಾಧನೆ ಮಾಡ್ಬೋದು ಅಂತ ಹೇಳಿದ್ರಿಂದ ನಾ ಮಾಡಿದೀನಿ ರೀ. 95.83 ರೀ. ಇಲ್ರಿ ಇಲ್ಲೇ ಕಮತ್ನೂರು ರೀ, ಅಪ್ ಆ್ಯಂಡ್ ಡೌನ್ ಮತ್ತೆ. ಹಾಂ ಮತ್ತು ಸಂಗಪ್ಪ ಸರ್ ಆಗಿರ್ಬೋದು ರೀ, ಅವರು ಪ್ರತಿ ಸಲ ನಮ್ಮ ಕ್ಲಾಸಿಗೆಲ್ಲ ಬಂದಾಗ ನೀವು ಆರ್ಟ್ಸ್ ಮಾಡಿದಾರಂತ ಒಟ್ಟ ನೀವು ಕೇವಲವಾಗಿ ನೋಡಬಾರ್ದು, ಪ್ರತಿ ಸಲ ನಮಗೆ ಸ್ಫೂರ್ತಿ ತುಂಬ್ತೀರಿ. ಕಾಲೇಜ್ ಸ್ಟಾರ್ಟ್ ಆದಂದ್ರೆ ಇನ್ನೂ ತನಕ ಆರ್ಟ್ಸದ 92 ಅಬೋವ್ ಆಗಿರಲಿಲ್ಲ, ಈ ಸಲ ಒಬ್ಬರಾದರೂ ಮಾಡಬೇಕು. ನೀವು ಆರ್ಟ್ಸ್ದವ್ರು ಅಷ್ಟೇ 95 ಅಬೋವ್, ಸೈನ್ಸ್ದವ್ರು ಅಷ್ಟೇ 95 ಅಬೋವ್ ಮಾಡಬಾರ್ದು. ನೀವು ಯಾವುದಕ್ಕೂ ಕಮ್ಮಿ ಇಲ್ಲ, ಫಸ್ಟ್ ಹುಟ್ಟಿದ್ದ ಕಲೆ ನಿಮ್ಮಲ್ಲೇ ಬಿ ಕಲೆ ಅನ್ನೋದು ಇದ್ದಿರ್ತೈತಿ, ನೀವು ಅದನ್ನು ತೋರಿಸ್ಕೋಬೇಕು. ಪ್ರತಿ ಸಲ ಬಂದಾಗ ಅಜ್ಜಾರ್ ಆಗಿರ್ಬೋದು, ಆಮೇಲೆ ನಮ್ಮ ಪ್ರಿನ್ಸಿಪಲ್ ಸರ್ ಪ್ರತಿ ಸಲ ಹೇಳ್ತಿದ್ರು ನಂಗೆ ನೀವು ಮಾಡಬೇಕು, ಚಲೋ ಮಾಡ್ತಿ, ಎಕ್ಸಾಮ್ ಎಲ್ಲ ಚಲೋ ಬರೀತಿ. ಆಮೇಲೆ ಪ್ರತಿ ಸಲ ನಮ್ಮಲ್ಲೇ ಮಿಡ್ ಟರ್ಮ್ ಎಕ್ಸಾಮ್ ತೊಗೊಂಡಾಗೂ ಆದ್ರೆ ನಾ ಏನು ಮಿಸ್ಟೇಕ್ ಮಾಡಿದ್ರೆ ಬಿ ಸರ್ ಬಂದು ಈ ರೀತಿ ಮಿಸ್ಟೇಕ್ ಮಾಡಬೇಡ, ನೀ ಫಸ್ಟ್ ನೀವು ಹೋಪ್ ಇಟ್ಕೋ ಸ್ಟೇಟ್ ಲೆವೆಲ್ ರ್ಯಾಂಕ್ ಬರ್ಬೇಕಂತಂದ್ರೆ ಸ್ಟೇಟ್ ಲೆವೆಲ್ ಆದ್ರೆ ನೀ ಅದನ್ನ ಹೋಪ್ ಇಟ್ಕೊಂಡು ಅಂದ್ರೆ 95 ಅಬೋರೇ ಹೋಗ್ಬೋದು ಅಂತಂದು ಪ್ರತಿ ಸಲ ಹೇಳ್ತಿದ್ರಿ. ಅದು ಒಂದು ಹೋಪ್ ಇಟ್ಕೊಂಡು
ಅಂದ್ರೆ ಫಸ್ಟ್ ಅಂದ್ರೆ ಈಗ ನಮ್ಮಲ್ಲಿ ಎಲ್ಲರಿಗೂ ಎಲ್ಲರೂ ಏನು ತಿಳ್ಕೊಂಡಿರ್ತಾರು ಆರ್ಟ್ಸ್ ಮಾಡಿದವ್ರು ಎಲ್ಲರೂ ಕಮ್ಮಿ ಪರ್ಸೆಂಟೇಜ್ ಮಾಡಿದವ್ರು ಆರ್ಟ್ಸಿಗೆ ಬಂದಿರ್ತಾರೆ ಅಂತ ತಿಳ್ಕೊಂಡಿರ್ತಾರೆ ಬಟ್ ಅದು ತಪ್ಪೈತಿ ಎಲ್ಲರೂ ಅಂದ್ರೆ ಆರ್ಟ್ಸ್ ಮಾಡಕ್ಕೆ ಬರೋರು ಬೇರೆ ಬೇರೆ ಕನಸುಗಳು ಇಟ್ಕೊಂಡು ಬಂದಿರ್ತಾರೆ ಬಟ್ ಯಾರೂ ತೋರಿಸ್ಕೊಡಂಗಿಲ್ಲರಿ ಅಂದ್ರೆ ಈಗ ಐ ಎಸ್ ಕೆ ಎಸ್ ಮಾಡ್ಬೇಕು ಅನ್ನೋಂತ ಹೋಪ್ ಇಟ್ಕೊಂಡು ಬಂದಿರ್ತಾರೆ ಬಟ್ ಈಗಿದ್ದ ದಿನಗೋತ್ರೋಗ ಆರ್ಟ್ಸ್ಗೆ ಸ್ವಲ್ಪ ಬೆಲೆ ಕಡಿಮೆ ಆಗೈತ್ರಿ ಅದನ್ನ ಯಾರೂ ಆ ರೀತಿ ಈಗ ಟೆಂತ್ ಮುಗಿಸಿ ಕಾಲೇಜಿಗೆ ಬರೋ ವಿದ್ಯಾರ್ಥಿಗಳು ಆರ್ಟ್ಸ್ ಅಂದ್ರೆ ಕಮ್ಮಿ ಅಂತ ತಿಳ್ಕೊಕ್ಕೆ ಹೋಗ್ಬೇಡ್ರಿ ಆ ಸೈನ್ಸ್ ಕಿತ್ತ ಬಿ ಕಾಮರ್ಸ್ ಕಿತ್ತ ಬಿ ಒಳ್ಳೆ ಫ್ಯೂಚರ್ ಆರ್ಟ್ಸ್ ಆಗಿತ್ತು ನೀವು ಇವತ್ತು ಒಂದು ಇದನ್ನು ಪ್ಯೂನ್ದಿಂದ ಹಿಡಿದ ಸಿ ಎಂ ಸೀಟ್ ತಕ ಬಿ ಆರ್ಟ್ಸ್ ಮಾಡಿದವ್ರು ಹೋಗ್ಬೋದು ಪಿ ಎಂ ಸೀಟ್ಗೆ ಬಿ ಪ್ರೆಸೆಂಟ್ ಮೋದಿ ಕೂಡ ಆರ್ಟ್ಸ್ ಮಾಡಿದವರು ಇದ್ದರು ಆರ್ಟ್ಸ್ ಅನ್ನೋದು ಕೇವಲವಾಗಿ ಯಾರು ತಿಳ್ಕೊಕ್ಕೆ ಹೋಗ್ಬೇಡ್ರಿ ಇತ್ರಾಗಿ ಬಿ ಒಳ್ಳೆ ಫ್ಯೂಚರ್ ಐತಿ ಆರ್ಟ್ಸ್ ತಗೋರಿ ಆದರೆ ನಾವು ಆರ್ಟ್ಸ್ ಮಾಡಿದೀವತ್ತಂದ್ರೆ ಕೇವಲವಾಗಿ ನೋಡಕ್ಕೆ ಹೋಗ್ಬೇಡ್ರಿ ಸೈನ್ಸ್ದವ್ರು ಹೆಂಗೆ ಸ್ಟಡಿ ಮಾಡ್ತಾರಲ್ಲ ಆ ರೀತಿ ನಾವು ದೂಸಿಗೆ ಕಮ್ಮಿ ಅಂದ್ರೂ ಆರ್ಟ್ ತಾಸು ಅಭ್ಯಾಸ ಮಾಡಿದ್ರೆ ಒಳ್ಳೆ ಭವಿಷ್ಯ ಐತಿ ಒಳ್ಳೆ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ ಕಟ್ಟಬಹುದು ಆಮೇಲೆ ಒಳ್ಳೆ ಭವಿಷ್ಯ ಐತೆ ನಾಗರಾಜ್ ವಾಸುದೇವ್ ಹಾಲ್ 587 92% ಅಲ್ಲ ನಾ ಇದಿಷ್ಟು ರಿಸಲ್ಟ್ ಆಗ ಕಾರಣ ಏನಪ್ಪ ಅಂತಂದ್ರೆ ಅಷ್ಟು ಶಿಕ್ಷಕರ ಒಂದು ಪ್ರೋತ್ಸಾಹ ಮತ್ತು ಮನೆಯವರ ಪ್ರೋತ್ಸಾಹ ಮತ್ತು ಗೆಳೆಯರ ಮತ್ತು ರೂಮ್ಮೇಟ್ಸ್ಗಳ ಸಹಕಾರದಿಂದ ಇಷ್ಟು ಪರ್ಸೆಂಟೇಜ್ ಆಗುತ್ತೆ ನಾ ಆಲ್ಮೋಸ್ಟ್ ಆಲ್ 98-97 ರೇಂಜ್ದಾಗ ಮಾಡಬೇಕಂತ ಗುರಿ ಇತ್ತು ಅಷ್ಟು ಆಗಿದೆ ಅಂತ ಅನ್ಕೋತೀನಿ 97% ಈ ಟೀಚಿಂಗ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಭಾಳ ಉತ್ತಮವಾದ ಟೀಚಿಂಗ್ ಐತಿಲ್ರಿ ಎಲ್ಲರೂ ಎಲ್ಲ ಯಾವುದೇ ಶಿಕ್ಷಕರು ಕೂಡ ಅತ್ಯಂತ ಉತ್ತಮವಾಗಿಯೇ ಪಾಠ ಮಾಡ್ತಾರೆ ಮಕ್ಕಳ ಜೊತೆ ತುಂಬ ಆತ್ಮೀಯತೆಯಿಂದ ಇರ್ತಾರ ಅಂತ ಹೇಳ್ಬೋದು ಇಲ್ಲಿನ ಒಂದು ಟೀಚಿಂಗ್ ನೋಡ ಟೀಚಿಂಗ್ ಮತ್ತು ಇಲ್ಲಿಂದ ಇದನ್ನ ಹೇಳ್ಬೇಕಂತಂದ್ರೆ ಇಲ್ಲಿ ಅಡ್ಮಿಷನ್ ಮಾಡೋದು ಭಾಳ ಉತ್ತಮ ಯಾಕಂದ್ರೆ ಇಲ್ಲಿ ಯಾವುದೇ ರೀತಿ ಕೆಟ್ಟ ಚಟಗಳಿಗೆ ಬಲಿಯಾಗಕ್ಕೆ ಸಾಧ್ಯನೇ ಇಲ್ಲ ಇದು ಇಲ್ಲಿ ಯಾವುದೇ ರೀತಿ ಅಂತ ಅವಕಾಶ ಇಲ್ಲ ಅವಕ್ಕೆ ಉತ್ತಮವಾದ ಒಂದು ವಾತಾವರಣ ಐತೆ ಅಂತ ಹೇಳ್ಬೋದು ಇಲ್ಲಿ ಹಾಂ ರೀ ಹಾಸ್ಟೆಲ್ ಅಲ್ಲಿಂದ ಕ್ಲೀನ್ ಅಗ್ದಿ ಕ್ಲೀನ್ ಆಗಿಟ್ಟಿರೋರು ಮತ್ತು ಅಲ್ಲಿ ಹುಡುಗರೆಲ್ಲ ಉತ್ತಮವಾಗಿ ಬೆಳಿಗ್ಗೆ 4 ಗಂಟೆಗೆ ಅಜ್ಜಾರವ್ರು ಬಂದು ನಮ್ಮನೆ ಎಬ್ಬಿಸೋರು ಅಲ್ಲಿ ಕರೆಕ್ಟ್ ಟೈಮ್ ಟು ಟೈಮ್ ಎಲ್ಲ ವ್ಯವಸ್ಥೆನೂ ಇರ್ತೈತಲ್ರಿ ಹಾಂ ರೀ ಅಭ್ಯಾಸ ಮಾಡ್ಬೇಕಂತ ಹೇಳಿ ಅವರು ಬೇದು ನಮ್ಮನ್ನ ಅಭ್ಯಾಸ ಮಾಡಕ್ಕೆ ಅವರೇ ಹಚ್ಚಿದ್ದು ನಮ್ಮನ್ನ ಆ್ಯಕ್ಚುಲಿ ಇಲ್ಲಿ ನಮ್ಗೆ ಅಷ್ಟು ಮಾಡ್ಬೇಕಂತ ಸ್ಫೂರ್ತಿ ನೀಡಿದ್ದೆ ಅವರು